ಸರ್ ಅಂದರೆ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಸರ್, ಯಾಕಂದರೆ ನೀವು ಹೇಳ್ದಂಗೆ ಪ್ರೀವಿಯಸ್ ಎರಡು ಫಿಲಿಮು ಫಿಮೇಲ್ ಸೆಂಟ್ರಿಕ್ ಫಿಲಿಮ್ಸ್ ಆಗಿತ್ತು, ಒಂದು ಹಾರರ್ ಫಿಲಿಮು ಆಮೇಲೆ ಒಂದು ಥ್ರಿಲ್ಲರ್ ಈ ಜಾನರ್ ಇತ್ತು. ಅದು ನನಗೂ ಒಂದು ಫಸ್ಟ್ ಟೈಮ್ ಒಂದು ಕಮರ್ಷಿಯಲ್ ಫಿಲ್ಮ್ ಅಂದರೆ ಪ್ರಜ್ವಲ್ ಸರ್ ಆಲ್ರೆಡಿ ಒಂದು 34 ಫಿಲಮ್ಸ್ ಮಾಡಿದ್ದಾರೆ ಸ್ಟಾರು, ಅವ್ರಿಗೆ ಅದೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ, ಇದೆಲ್ಲ ತುಂಬ ಜವಾಬ್ದಾರಿ ಅಂತ ಜವಾಬ್ದಾರಿ ಕೇಳ್ಸಾನೆ ನನಗೇನ ಸರ್. ಅದು ನೀವೇನಂದ್ರೆ ಅದು ಸ್ಕ್ರಿಪ್ಟಿಗೆ ಯಾವಾಗಲೂ ಒಂದು ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿದೆ. ನಾನು ಹೇಳೋ ಬದಲು ಅಂದರೆ ಒಂದು ಬೇರೆ ಪ್ಯಾಟರ್ನ್ ಅಂತ ಅನ್ಕೋಣ ಸರ್, ಅಂದರೆ ಕಾಪ್ ಸ್ಟೋರೀಸಲ್ಲಿ ಒಂದು ಥ್ರಿಲ್ಲರ್ಸಲ್ಲಿ ಒಂದು ಕಮರ್ಷಿಯಲ್ ಆ್ಯಂಗಲ್ ಇರುವಂಥ ಒಂದು ಪ್ರಾಪರ್ ಕಂಟೆಂಟ್ ಓರಿಯೆಂಟೆಡ್ ಕಮರ್ಷಿಯಲ್ ಫಿಲ್ಮ್ಸ್ ಅಂತ ಹೇಳ್ಬೋದು. ಅದು ತುಂಬ ಸ್ಪೆಷಲೇ ಸರ್. ಆಮೇಲೆ ಏನಂದರೆ ನನಗೆ ಅದು ಪ್ರೊಡಕ್ಷನ್ ಸೈಡಿಂದ ತುಂಬ ಸಪೋರ್ಟ್ ಇದೆ. ಅದೊಂದು ಏನಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಫಿಲ್ಮ್ ಮೇಕರ್ಸ್ ಏನೇ ಯೋಚನೆ ಮಾಡ್ಬೋದು, ಏನೇ ಬರಿಬೋದು, ಅದನ್ನು ಫುಲ್ಫಿಲ್ ಮಾಡೋದಕ್ಕೆ ಪ್ರೊಡಕ್ಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನನಗೊಂದು ಸಪೋರ್ಟ್ ತುಂಬಾ ಇದೆ. ಅಂದರೆ ಈಗ ಪ್ರಜ್ವಲ್ ಸರ್ ಒಂದು ಮೇಕ್ ಓವರ್ ಆಯಿತು ನಮಗೆ, ಮೇಕ್ ಓವರಲ್ಲೂ ಪ್ರಜ್ವಲ್ ಸರ್ ಏನಂದರೆ ಕಂಪ್ಲೀಟ್ಲಿ ಅಂದರೆ ನನಗೊಂದು ಭಯ ಇತ್ತು. ಲಾಂಗೆಸ್ಟ್ ಒಂದು 2 ಇಯರ್ಸ್ನ ಲಾಂಗ್ ಇಯರ್ಸ್ ಬಿಟ್ಟಿದ್ದಾರೆ, ಅವ್ರು ಯಾವತ್ತೂ ಕ್ಲೀನ್ ಶೇವ್ಡ್ ನಾವು ನೋಡಿರಲಿಲ್ಲ ಲುಕ್ಸಲ್ಲಿ. ಒಂದು ಭಯ ಇರ್ತಿತ್ತು ಅಂದರೆ ಹೆಂಗೆ ಅಂದರೆ ನಾವೇನು ತುಂಬ ಶಾರ್ಟ್ ಶಾರ್ಟ್ ಮಾಡ್ತಿದ್ರು ಆರಾಮಾಗಿ ಹಿಡಿದು ನಿಮ್ಗೆ ಹೆಂಗೆ ಬೇಕಂಗೆ ಮಾಡಿ. ಸೊ ನನಗೇನು ಅಭ್ಯಂತರ ಇಲ್ಲ ಅಂತೇಳಿ ಅವ್ರು ತುಂಬ ಕ್ಲೀನ್ ಅವ್ರನ್ನವ್ರು ಡೆಡಿಕೇಟ್ ಮಾಡಿ ಮಾಡಿದ್ರು, ಅದೊಂದು ಲುಕ್ ಚೆನ್ನಾಗಿ ಅನಿಸ್ತು. ಸೇವೆ ಪ್ರೊಡಕ್ಷನ್ ಅಷ್ಟೇ, ನಿಮ್ಗೇನು ಬೇಕು ನಿಮ್ಮ ಅಂದರೆ ಸಿನಿಮಾಗೆ ಏನೇನು ಬೇಕು ಆ ಎಲ್ಲ ನೀಡ್ಸು ಪ್ರೊವೈಡ್ ಮಾಡ್ತಿದ್ದಾರೆ. ಸೆಟ್ ವರ್ಕ್ ಸ್ಟಾರ್ಟ್ ಆಗಿದೆ, ತುಂಬ ಓಪ್ಸ್ ಇದೆ, ತುಂಬ ಪಾಸಿಟಿವ್ ಆಗಿದೆ ಸರ್. ಅದನ್ನು ತುಂಬ ಖುಷಿ ಆಗುತ್ತೆ ಸರ್. ಏನಂದರೆ ಅದು ಆಬ್ವಿಯಸ್ಲಿ ಒಂದು ಮನಸ್ಸಲ್ಲಿ ಒಂದು ಭಯ ಇರತ್ತೆ, ಒಂದು 34 ಫಿಲಮ್ಸ್ ಮಾಡಿದ್ದಾರೆ, ಈಗ ನಾನೊಂದು ಕಮರ್ಷಿಯಲ್ ಫಿಲ್ಮ್ ಮಾಡ್ತಿದ್ದೀನಿ, ಸೊ ನಮ್ಮ ಮಾತು ಕೇಳ್ತಾರಾ ಇಲ್ವಾ ಅನ್ನೋದು ಒಂಚೂರು ಭಯ ಇತ್ತು ನನಗೆ, ಆ್ಯಕ್ಚುಲಿ ಆನೆಸ್ಟಾಗಿ ಹೇಳ್ತೀನಿ. ಬಟ್ ಡೇ ಒನ್ ಸರ್ನ ಮೀಟ್ ಮಾಡಿ ನಾವು ಕತೆ ನರೇಟ್ ಮಾಡಿದಾಗ ಅವ್ರ ಇನ್ವಾಲ್ವ್ಮೆಂಟ್ಸ್ ಏನಿತ್ತು ನಮ್ಮೊಂದು ಸ್ಕ್ರೀನ್ ಪ್ಲೇಲಿ ಅಂದರೆ ತುಂಬ ಡೀಟೇಲ್ ಕೇಳ್ತಾರೆ ಸರ್. ನಾವೇನು ಎಕ್ಸ್ಪೆಕ್ಟ್ ಮಾಡೋ ಅದಕ್ಕಿಂತ ತುಂಬ ಡೀಟೇಲ್ ಕೇಳ್ತಾರೆ. ನಮ್ಮ ಕಡೆಯಿಂದ ತುಂಬ ಪ್ರಿಪ್ರೇಷನ್ಸ್ ಅಂತೂ ಮಸ್ಟ್ ಅಂಡ್ ಶುಡ್ ಅನಿಸುತ್ತೆ. ನಾನು ಅನ್ಕೊಂಡು ಮೋಸ್ಟ್ಲಿ ಒನ್ ಲೈನರ್ ಹೇಳ್ತೀವಿ, ಸ್ಕ್ರೀನ್ ಪ್ಲೇ ಹೇಳ್ತೀವಿ, ಮತ್ತೇನು ಕರೆಕ್ಷನ್ಸು ತುಂಬ ಚೇಂಜಸ್ ಇರಲ್ಲ. ಚೇಂಜಸ್ ಅಂದರೆ ಸ್ಕ್ರೀನ್ ಪ್ಲೇ ನರೇಷನ್ಸ್ ಎಲ್ಲ ಕೊಟ್ಟಾದ್ಮೇಲೆ ಓಕೆ ಅಷ್ಟು ಫಿಕ್ಸ್ ಆಗುತ್ತೆ ಅಂದ್ಕೊಂಡ್ರೆ ತುಂಬ ಡೈಲಾಗ್ ವರ್ಷನ್ಸು ಅಷ್ಟೇ, ಈಗ ಒಂದು ಕಾಸ್ಟ್ಯೂಮ್ಸಲ್ಲೂ ಎಲ್ಲಾದರೂ ಒಂದು ಪಾಸಿಟಿವ್ ಸೈಡ್ ಇನ್ವಾಲ್ವ್ಮೆಂಟ್ಸ್ ಇದೆ ಸರ್. ಸರ್ ಮಾಫಿಯಾ ಒಂದು ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಸ್ಟೋರಿನೇ ಅದು. ಲುಕ್ಸ್ ಅಂದರೆ ಒಂದು ಟಫ್ ಕಾಪ್ ಸರ್, ಅಂದರೆ ನಾವು ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ನೋಡಿದ್ವಿ ಸರ್, ಹ್ಯೂಮರಸ್ ಆಗಿ ಅದೊಂದು ಜಾನರ್ ಪ್ಯಾಟರ್ನ್ ಬೇರೆ ಇತ್ತು ಕಾಪ್ ಸ್ಟೋರಿ ಆದ್ರೂ. ಇದೊಂದು ಟಫ್ ಕಾಪ್ ಕ್ಯಾರೆಕ್ಟರ್ ಸರ್, ಸೊ ನಮಗೆ ಈ ಲುಕ್ ರಗಡ್ ಲುಕ್ ಬೇಕಿತ್ತು ಸರ್. ಅದು ಸರ್ ಖಂಡಿತವಾಗ್ಲೂ ಇದೆ ಸರ್, ಖಂಡಿತವಾಗ್ಲೂ ಒಂದು ಟ್ರೂ ಇನ್ಸಿಡೆಂಟ್ಸ್ ಅಂದರೆ ತುಂಬ ಒಂದಷ್ಟು ರಿಸರ್ಚ್ ಆಗಿದೆ. ನಮ್ಗೆ ಅದೇ ಬಂದು ಯೂಲ್ ಏನಾದರೂ ಕಂಟೆಂಟ್ ಅಂದಾಗ ಏನಾದರೂ ಒಂದು ಫ್ರೆಶ್ ಕಂಟೆಂಟ್ಸ್ ಬೇಕಾಗುತ್ತೆ ಸರ್. ಯಾಕಂದರೆ ನಾವೇ ಲಾಸ್ಟ್ 2 ಇಯರ್ಸಲ್ಲಿ ಲಾಕ್ಡೌನ್ ಆದಾಗಿಂದ ಬೇರೆ ಬೇರೆ ವೆರೈಟಿ ಸ್ಟೋರೀಸ್ ಎಲ್ಲ ಕೇಳಿ ನೋಡ್ಬಿಟ್ಟಿದೀವಲ್ವ, ಸೊ ಅದನ್ನು ಬಿಟ್ಟು ಬೇರೆ ಏನಾದರೂ ಒಂದು ಮಾಡಬೇಕು ಅನ್ನೋ ಪಾಯಿಂಟ್ ಇತ್ತು. ಸೊ ಅದು ಡೆಫಿನೆಟ್ಲಿ ಇದೆ ಸರ್, ಒಂದು ಟ್ರೂ ಇನ್ಸಿಡೆಂಟ್ಸ್ ಒಂದಷ್ಟು ಟ್ರೂ ಎಲಿಮೆಂಟ್ಸ್ ಏನಿದೆಯಲ್ಲ ಎಲ್ಲ ಫ್ಯಾಕ್ಟ್ಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸರ್ ಆ್ಯಕ್ಷನ್ ಪಕ್ಕ ಇದೆ ಸರ್. ಅಂದರೆ ಏನಂದರೆ ನಾನು ಬಿಗ್ನಿಂಗೇ ನಾನು ಗ್ಯಾಂಗ್ಸ್ಟರ್ ಫಿಲ್ಮ್ಸ್ ಮಾಡಬೇಕು ಅಂತೆಲ್ಲ ಬಂದಿತ್ತು ಸಣ್ಣ ವಯಸ್ಸಿಂದನು. ಬಟ್ ನಾನು ಮಾಡಿದ ಸಿನಿಮಾಸ್ ಬೇರೆ, ಇದರಲ್ಲಿ ನಾವೇನು ಅಂದ್ಕೊಂಡಿದ್ದೆ ಅಂದರೆ ನನ್ನೊಂದು ವಿಷನ್ ಇರುತ್ತಲ್ಲ, ಈಗ ನನ್ನಿರೋ ನಾನೀಗ ಒಂದು ಫಿಲ್ಮ್ ಥಿಯೇಟರ್ ನೋಡ್ತಿರ್ಬೇಕಾದ್ರೆ ಅದೊಂದು ಎಕ್ಸೈಟ್ಮೆಂಟ್ ಇರ್ತಾರೆ. ನಾವು ಬೇರೆ ಫಿಲ್ಮ್ಸ್ ನೋಡ್ತಿರ್ಬೇಕು, ಹೀರೋ ಬಂದಾಗ ಒಂದು ಎಕ್ಸೈಟ್ಮೆಂಟ್ ಕ್ರಿಯೇಟ್ ಆಗುತ್ತಲ್ಲ ಫ್ಯಾನ್ಸ್ಗೆ, ನಾವು ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಎಂಜಾಯ್ ಮಾಡ್ತೀನಿ ಯಾವಾಗಲೂ. ಸೇಮ್ ಪಾಯಿಂಟ್ ಈಗ ಪ್ರಜ್ವಲ್ ಸರ್ ಬಂದಾಗ ಅವ್ನ ಕಮರ್ಷಿಯಲ್ ಆ್ಯಂಗಲ್ಸ್ ಏನಿರ್ತಲ್ಲ ಅವ್ನ ಆ್ಯಕ್ಷನ್ಸ್ ಅದೆಲ್ಲ ಇರುತ್ತೆ ಸರ್. ಸರ್ ಅದೊಂದು ಸಸ್ಪೆನ್ಸ್, ಬಟ್ ಅದೊಂದು ನನಗೊಂದು ಎಕ್ಸೈಟ್ಮೆಂಟ್ ಇದೆ, ಜೊತೆ ಭಯ ಇದೆ. ದೇವರಾಜ್ ಸರ್ ಜೊತೆ ನಮ್ಮ ಪ್ರೀವಿಯಸ್ ವರ್ಕ್ ಮಾಡಲಿಲ್ಲ ಸರ್, ಸಿನಿಮಾಸ್ ನೋಡ್ಕೊಂಡು ಬೆಳೆದಿದ್ದಲ್ವ ನಾವು, ಒಂದು ಭಯ ಇದೆ ಸರ್. ನಾನು ಸರ್ ನೋಡೋದ್ರೆ ಹೇಳ್ತೀನಿ ಸರ್ ನಿಮ್ಮ ನೋಡಿದ್ರೆ ಭಯ ಆಗುತ್ತೆ ಅಂತ. ಅದು ಇಬ್ಬರದ್ದು ಒಂದು ಕಾಂಬಿನೇಷನ್ಸ್ ಇರುತ್ತೆ ಸರ್, ಒಳ್ಳೆ ಕಾಂಬಿನೇಷನ್ಸು, ಎಂಜಾಯಬಲ್ ಕಾಂಬಿನೇಷನ್ಸ್ ಇರೋದು.